15/5/2024 ಸಾಲಿನಲ್ಲಿ ಬೆಂಡಿಗೆರೆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತದೆ. ಅದರಲ್ಲಿ ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆಯಾಗಿರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಸಾವಂತ್ ಈತನು, ಗಿರೀಶ್ ಅಲಿಯಾಸ್ ವಿಶ್ವಾಸ್ ಸಾವಂತ್ ಈತನು ಕೊಲೆ ಆದ ಮೇಲೆ ತಲೆಮರೆಸ್ಕೊಂಡಿರ್ತಾನೆ. ಸೊ ತಲೆಮರೆಸ್ಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ. ಸುಮಾರು 8 ತಂಡ, ನಿನ್ನೆ ರಾತ್ರಿವರೆಗೆ 8 ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸು ಎಸ್ ಪಿ ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ 11 ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ. ಅವನಿಗೆ ಈಸ್ ಇನ್ ಟ್ರೌಮಾ ಕೇರ್, ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್. ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ. ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತೀವಿ. ಅದು ಟ್ರೈನಿಂದ ಹೇಗೆ ಬಿದ್ದ, ಯಾಕೆ ಬಿದ್ದ, ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ. ಮತ್ತು ಅದು ಬೇರೆ ಬೇರೆ ಆ್ಯಂಗಲಿಂದನೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟಲ್ಲಿರೋದ್ರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ. ಅವನು ಹೆಡ್ ನಮಗೂ ಇವೆಲ್ಲ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಬಟ್ ಯಾವುದೊಂದನ್ನು ನಾವು ತನಿಖೆ ಮಾಡದೆ, ಪರಿಶೀಲನೆ ಮಾಡದೆ, ಪುರಾವೆ ಇಲ್ಲದೆ ನಾವು ನಮಗೆ ಹೇಳೋಕ್ಕಾಗೋದಿಲ್ಲ. ಬಟ್ ನೀವು ಹೇಳಿದ ಪ್ರತಿಯೊಂದು ಅಂಶ ನಮ್ಮ ಗಮನದಲ್ಲೂ ಇದೆ. ಅದರ ಬಗ್ಗೆ ಎಲ್ಲನೂ ನಾವು ತನಿಖೆ ಮಾಡ್ತೀವಿ. ಈಗ ಸದ್ಯ ಈಗ 4:15 ಸುಮಾರಿಗೆ ಅವನು ನಮ್ಮ ಕಸ್ಟಡಿಗೆ ಬಂದಿದ್ದಾನೆ. ಟ್ರೀಟ್ಮೆಂಟ್ ಆಗಿ ಅವನು ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದ ಮೇಲೆ ನಾವು ಏನು ತನಿಖೆಯನ್ನು ಕೈಗೊಂಡಿದ್ದೀವಿ. ಇನ್ನೂ ಚುರುಕುಗೊಳಿಸಿ ಇನ್ನಷ್ಟು ಮಾಹಿತಿ ನಮಗೆ ಏನು ತಿಳಿದು ಬರುತ್ತೆ ತಮ್ಮೆಲ್ಲರ ಜೊತೆ ಹಂಚಿಕೊಳ್ತೀವಿ. ಹೆಡ್ ಇಂಜುರಿ ಆಗಿದೆ, ಫೇಸ್ ಇಂಜುರಿ ಆಗಿದೆ. ಅವನು ಟ್ರೈನಿಂದ ಬಿದ್ದ ಅಂತ ಹೇಳಿ ರೈಲ್ವೆ ಪೊಲೀಸರು ಅವನಿಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತಾರೆ. ಅದು ಯಾವ ಕಾರಣಕ್ಕಾಗಿ ಬಿದ್ದ, ಹೇಗೆ ಆಯಿತು ಅದು ಇನ್ಸಿಡೆಂಟು, ಅವರು ತನಿಖೆ ಮಾಡೋದಿದೆ. ನಾವು ಸಹ ತನಿಖೆಯಲ್ಲಿ ಆ ಅಂಶಗಳನ್ನ ಪರಿಶೀಲಿಸ್ತೀವಿ. ಅವೆಲ್ಲ ಅವನು ಮೈಸೂರಿಂದ ಅವನ ಪ್ರೈಮರಿಯಾಗಿ ನಮಗೆ ನಮಗೆ ತಿಳಿದು ಬಂದಿರೋ ಮಾಹಿತಿ, ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ ತಲೆಮರೆಸ್ಕೋಬೇಕು ಅಂತ ಹೇಳಿ ಅವನದು ಪ್ಲ್ಯಾನ್ ಇತ್ತು. ಆ ಕಡೆ ಹೊರಟಿದ್ದ ಅವನು. ಮಧ್ಯದಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ. ಆ್ಯಸ್ ಐ ಸೆಡ್, ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮಗೆ ಏನೇನು ಅಂಶಗಳು ನಮಗೆ ತಿಳಿದು ಬರುತ್ತೆ ಕಾಲಕಾಲಕ್ಕೆ ತಮ್ಮ ಜೊತೆನೂ ನಾವು ಶೇರ್ ಮಾಡ್ಕೊಳ್ತೀವಿ. ನಾವು ಅದು ರೈಲ್ವೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ, ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾನು ಈಗಾಗಲೇ ಹೇಳಿದ ಹಾಗೆ ತಮ್ಮ ಮುಂದೆ ಏನಾದರೂ ಒಂದು ಹೇಳಬೇಕು ಅಂದರೆ ಒಂದು ಪ್ರೂವ್ ಆಗಿ ಒಂದು ಏನಾದರೂ ನನ್ನ ಹತ್ರ ಒಂದು ಎವಿಡೆನ್ಸು ಪುರಾವೆ ಇದ್ದಾಗ ನಾನು ನಿಮಗೆ ಕಾನ್ಫಿಡೆಂಟ್ ಆಗಿ ಹೇಳಬಹುದು. ಅದಕ್ಕಿನ್ನ ಸಮಯ ಹಿಡಿಯುತ್ತೆ. ನಾವು ನಿಮಗೆ ಏನು ಡೆವಲಪ್ಮೆಂಟ್ಸ್ ಇದೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವನು ಈಸ್ ಎ MOB ಅಫೆಂಡರ್, ಪ್ರಾಪರ್ಟಿ ಅಫೆಂಡರ್, ಬೈಕ್ ಲಿಫ್ಟರ್. ಅವನು ಬೈಕ್ ಲಿಫ್ಟಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ 4 ಪ್ರಕರಣಗಳು ದಾಖಲಾಗಿ 4 ಪ್ರಕರಣಗಳಲ್ಲಿ ಅವನು ಅರೆಸ್ಟ್ ಆಗಿದ್ದ. ಅವನು ಈಸ್ ಅ ಪ್ರಾಪರ್ಟಿ ಅಫೆಂಡರ್, MOB ಕ್ರಿಮಿನಲ್. ಅದೆಲ್ಲ ನಾವು ಅಲ್ಲ, ಆ ಮಾಹಿತಿ ಎಲ್ಲ ನಮಗೂ ಇದೆ. ನಾನು ಹೇಳಿದ್ದೀನಿ ತನಿಖೆಯಲ್ಲಿ ವಿತ್ ಎವಿಡೆನ್ಸ್ ಐ ವಿಲ್ ಕನ್ಫರ್ಮ್ ಆಲ್ ದೋಸ್ ಡೀಟೇಲ್ಸ್. ಟ್ರೈನು ವಿಶ್ವಮಾನವ ಟ್ರೈನು. ಈ ವಾಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೆಳಗಾವಿ. ಈಗ ನಮ್ಮ ಮಾಹಿತಿ ಪ್ರಕಾರ ಅವನು ಇಲ್ಲಿ ಫಸ್ಟು ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗ್ತಾನೆ. ಬಸ್ ಸ್ಟಾಪಿಂದ ಮೊದಲು ದಾವಣಗೆರೆ ಬಸ್ಸು ಹತ್ತಾನೆ, ಮತ್ತೆ ಇಳಿದಿದ್ದಾನೆ, ಮತ್ತೆ ಹಾವೇರಿಗೆ ಬಸ್ ಹತ್ತಿದ್ದಾನೆ. ಹಾವೇರಿಗೆ ಹೋಗಿ ಅಲ್ಲಿಂದ ಮೈಸೂರು ಹೋಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ, ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್. ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನ ಹತ್ರ ಮೊಬೈಲ್ ಆಗಿ ಆಗಲಿ ಬೇರೆ ಯಾವುದೂ ಎಕ್ವಿಪ್ಮೆಂಟ್ ಇರಲಿಲ್ಲ. ಸೊ ಈಗ ಬರೀ ಅವನ ಸ್ಟೇಟ್ಮೆಂಟ್ ಮೇಲೆ ನಾವು ಏನು ನಂಬಕ್ಕೆ ಆಗೋದಿಲ್ಲ. ಇನ್ವೆಸ್ಟಿಗೇಷನ್ನಲ್ಲಿ ಅವಳು ಬ್ಲಾಕ್ ಮಾಡಿದ್ಲು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಮೇಲೆ ನಂದು ಪ್ರೀತಿ ಇತ್ತು,
ಅಂತ ಹೇಳಿ ಹೇಳ್ತಾ ಇದ್ದಾನೆ, ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್. ಇದು ಅವನ ವರ್ಜನ್, ಬಟ್ ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ರಿಪೀಟ್ ಮಾಡಿ. ಈಗ ಒಂದ್ ಕಡೆ ಕೆಲಸ ಮಾಡಿಲ್ಲ ಅಂತ ಎಸ್ಕೇಪ್ ಆಗಿ ಅಲ್ಲಿಂದ ಫೋನ್ ಪೇ ಮೂಲಕ. ಇಲ್ಲ, ಅವನು ಮರ್ಡರ್ ಆಗಿ ಒಂದ್ ದಿವಸಕ್ಕೆ ಹಿಡಿದಿದೀವಲ್ಲ, ದೇರ್ ವಾಸ್ ನಾಟ್ ಮಚ್ ಆಫ್ ಅ ಟೈಮ್. ಈಗ 15ನೇ ತಾರೀಕು ಬೆಳಗ್ಗೆ ಪ್ರಕರಣ ದಾಖಲಾಗುತ್ತೆ, ಕೊಲೆ ಆಗುತ್ತೆ, ಅದಾದ್ಮೇಲೆ ಅವನು ತಪ್ಪಿಸ್ಕೊಂಡಿರೋದು. ಒಂದು ಅರೌಂಡ್ 24 hours ಪ್ಲಸ್ ಡಿಫ್ರೆನ್ಸ್ ಅಲ್ಲಿ ಸೆಕ್ಯೂರ್ ಮಾಡಿದೀವಿ. ಅದು ಏನಿದೆ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಹೌದು ಹೌದು, ಅವತ್ತೇ ಬಂದಿದ್ದಾನೆ, ಅವತ್ತೇ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅವನು ಮೈಸೂರಲ್ಲಿ ಕಳೆದ 6 ತಿಂಗಳಿಂದ ಮೈಸೂರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅವನು ಕೆಲಸ ಮಾಡ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸೊ ವಿ ಆರ್ ಕಲೆಕ್ಟಿಂಗ್ ಮೋರ್ ಇನ್ಫಾರ್ಮೇಶನ್. ವಿ ವಿಲ್ ಚೆಕ್. ನಾವು CDRs ತಗೊಂಡಿದ್ದೀವಿ, ಸೈಂಟಿಫಿಕ್ ಎವಿಡೆನ್ಸ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಅಂತಂದ್ರೆ ಇನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಿದೆ. ಇಲ್ಲ, ನಾವು ಈಗ ಪೊಲೀಸ್ ವಶಕ್ಕೆ ತಗೊಂಡಿದ್ದೀವಿ ನಾವು. ಸೊ ನಮ್ಮ ಕಸ್ಟಡಿ, ಪೊಲೀಸ್ ಕಸ್ಟಡಿ ಓನ್ಲಿ. ಬಟ್ ಅವನು ಫಿಟ್ ಆದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ಗೆ ಮತ್ತೆ ಕಸ್ಟಡಿಗೆ ತಗೋತೀವಿ. ಅಲ್ಲ, ಸ್ವಲ್ಪ ಸೀರಿಯಸ್ ಇಂಜುರಿ ಇದೆ, ಬಿಕಾಸ್ ತಲೆಗೆ ಇದೆ, ತಲೆಗೆ ಮುಖಕ್ಕೆ ಗಾಯ ಆಗಿರೋದ್ರಿಂದ ಇಂಜುರಿ ಸೀರಿಯಸ್ ಇದೆ. ನಾನು ಅವನಿಗೆ ಮಾತಾಡ್ಸಿದ್ದೀನಿ, ಸದ್ಯ ಅವನು ಕ್ಲಿಯರ್ ಆಗಿ ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ, ಬಿಕಾಸ್ ಆಫ್ ಟ್ರೀಟ್ಮೆಂಟ್, ಮೆಡಿಸಿನ್ಸ್ ಇರಬಹುದು. ನಾವು ಡಾಕ್ಟರ್ಸ್ ಜೊತೆ ಅವರ ಕ್ಲಿಯರೆನ್ಸ್ ತಗೊಂಡು ಫರ್ದರ್ ಮಾಡ್ತೀವಿ. ಈಗ ಸದ್ಯ ಯಾರು ಇಲ್ಲ, ಮಾಹಿತಿ ಇದೆ, ಬಂದಿಲ್ಲ. ಥ್ಯಾಂಕ್ ಯು.